மகளே அவள் புட்டினர் முன்புட்டிதிவி முதயமான் புட்டிதிவி முதல் முன்சே வந்து என்னோடதாக வந்து என்னெல்லாம் நோடிதுரு ஆமேல என்கேஜ்மெண்ட் மாடிக்கிட்டீனி என்கேஜ்மெண்ட் ஆதமேல முதல் ஃபிக்ஸ் ஆயிட்டு முதல் ஃபிக்ஸ் ஆதமேல முதல்ல நானே சொந்த நானே மாடிக்கிட்ட அவங்க லட்சாந்தர ரூபாய் கழிச்சு பண்ணி முதல் மாடிக்கிட்ட அவர் ஏன் ஃபிக்ஸ் மாடில்ல 100 ரூபாய் கூட கழிச்சு பண்ணல அந்த ஆமேலே ஸ்வல்ப தோல் முழுபாக ஸ்வல்ப ஜமீன் கூட தெரிஞ்சுக்கொண்டு தெரிந்து அல்ல எல்ல ஸ்வல்ப இம்ப்ரூவ்மெண்ட் மாடிக்கிட்டீன் நானு ಮನೆಯೆಲ್ಲ ಮಾಡಿದ್ದು ನಾನೇನೆ ಆ ಜಮೀನಲ್ಲಿ ಬೋರ್ವೆಲ್ ಅಲ್ಲಿ ಮಿಷಿನ್ ಹಾಕಿದ್ದು ನಾನೇನೆ ಆಮೇಲೆ ಸ್ವಲ್ಪ ಬೆಳೆ ಇಡ್ಬೇಕನ್ನೋದ್ರಲ್ಲಿ ಅವನು ಡ್ರಿಂಕ್ಸ್ ಇದು ಡ್ರಿಂಕ್ಸ್ ಹೊಡೆದು ಆಮೇಲೆ ಈ ಇದಕ್ಕೆ ಯಾವುದು ಅಡಿಟ್ ಆಗ್ಬಿಟ್ಟಿದ್ದ ಡ್ರಿಂಕ್ಸ್ಗೆ ಅಡಿಟ್ ಆಗ್ಬಿಟ್ಟ ಆಮೇಲೆ ಡ್ರಿಂಕ್ಸ್ಗೆ ಅಡಿಟ್ ಆದಾಗ ಮನೆಯಿಂದ ನಮ್ಗೆ ಫೋನ್ ಮಾಡಿ ಕರೆಸಿ ಇದರ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಸ್ಪಂದನಲ್ಲಿ ತವಣ ಹಾಕಿ ಅಲ್ಲಿ ಒಂದು ತಿಂಗಳು ಆಮೇಲೆ ತೋಟದಲ್ಲಿ ನಮ್ಮ ನಮ್ಮ ಗಾರ್ಡನ್ ಅಲ್ಲಿ ಒಂದು 2 ತಿಂಗಳು ಅವ್ನು ನೋಡಿ ಸುಧಾರಿಸಿ ಚೆನ್ನಾಗಿ ಮೇಲ್ ಮಾಡಿದ ಆನೆ ಅವನ ಮೇಲ್ ಮಾಡಿದ್ದು ಅದಾದ್ಮೇಲೆ ನನ್ನ ಮಗಳಿಗೆ ತುಂಬಾ ಹಿಂಸೆ ಇಡೋಕೆ ಶುರು ಮಾಡ್ದ ಹಿಂಸೆ ಇಡೋಕೆ ಶುರು ಮಾಡಿದಾಗ ಅವನು ಒಡೆಯೋ ದಿನ ಒಡೆಯೋದು ಆಮೇಲೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಲು 5 ತಿಂಗಳು ನಾನು ಮನೆಗೆ ಹೋದೆ ಅವ್ರು ಇಡೀ ಫ್ಯಾಮಿಲಿ ಎಲ್ಲ ಮನೇಲಿ ಇದ್ರು ಇದ್ದಾಗ ನಾನು ನನ್ನ ಮುಂದೆ ಹೊಡೆದ ಆಮೇಲೆ ಅವರು ದೊಡ್ಡವ್ರನ್ನ ಕೇಳಿದೆ ಒಂದೆರಡು ದಿನ ತಗೊಂಡಿಗೆ ಮನೆಯಲ್ಲಿ ಸುಧಾರಿಸ್ಬಿಟ್ಟು ಕಳ್ಸ್ಕೊಡ್ತೀನಿ ಅಂತ ಹೇಳಿದೆ ಸರಿ ಒಪ್ಪಿಗೆ ಕೊಟ್ರು ಕರ್ಕೊಂಡು ಹೋಗಪ್ಪ ಪರವಾಗಿಲ್ಲ ಒಂದ್ 2 ದಿನ ಕರ್ಕೊಂಡಿದ್ದೆ ಆಮೇಲೆ ಕಳ್ಸ್ಕೊಡ ಅಂತ ಹೇಳಿದ್ರು ಕೊನೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದ್ಮೇಲೆ ಅವ್ರು ಯಾರು ಬರಲೇ ಇಲ್ಲ ಮಗು ಆಯ್ತು 2 ವರ್ಷ ಆಯ್ತು ಮಗುವಾಗಿ ಇದು ಹೆಣ್ಮಗು ಇದುವರೆಗೂ ಯಾರು ಬರಲೇ ಇಲ್ಲ ಅವರು ಬಂದ್ರೆ ಏನು ಏನು ಅಂದ್ರೆ ಏನು ಕೇಳಲೇ ಇಲ್ಲ ಈಗ ಬಿಗ್ ಬಾಸ್ಗೆ ಹೋಗಿದ್ದಾನೆ ಈಗ ಅನ್ಮ್ಯಾರಿಡ್ ಅಂತೇಳಿ ಹೇಳಿ ಕೊಟ್ಟಿದ್ದಾನೆ ಬಿಗ್ ಬಾಸ್ ಅಲ್ಲಿ ಅನ್ಮ್ಯಾರಿಡ್ ಅಂತ ಕೊಟ್ಟಿದ್ದಾನೆ ಅನ್ಮ್ಯಾರಿಡ್ ಕೊಟ್ಟಾಗ ನಾವು ಸುಮ್ಮನೆ ಇದ್ದೀವಿ ಆಗಲೇ ಇನ್ನ ಮುಂದೆ ದಿನಗಳಲ್ಲಿ ನೋಡೋಣ ಅಂತ ಸುಮ್ಮನೆ ಇದ್ದೀವಿ ಈಗ ಆಚೆ ಬಂದು ನಾನು ಏನ ಅವಳನ್ನ ಮದುವೆ ಆಗ್ತೀನಿ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಚಾರ ಆಗ್ತಾ ಇದೆ ಈಗ ಇದ್ರ ಬಗ್ಗೆ ಏನಂದ್ರೆ ಈ ಮದುವೆ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಹೆಣ್ಮಕ್ಳು ನೀವು ಅವನ ನಂಬಿ ಮೋಸ ಹೋಗ್ಬೇಡ್ರಿ ಮೋಸ ಹೋಗಿದ್ದೀರಂದ್ರೆ ಅವನು ನಿಮ್ಮನ್ನ ಸಾಕೋದಿಲ್ಲ ಸತ್ಯವಾಗಿ ಹೇಳ್ತೀವಿ ಅವನು ಗೈನಲ್ಲಿ ಬರೋದೆಲ್ಲಾನು ಅವ್ನ ಬಾಯಲ್ಲಿ ಬರೋ ಮಾತೆಲ್ಲ ಸುಳ್ಳೇನೆ ಅವನು ನಾನು ಸಾಕ್ತೀನಿ ಅಂತ ಹೇಳ್ತೇನೆ ಅವನು ಸಾಕೋದಿಲ್ಲ ಅವನು ಡ್ರಿಂಕ್ ಇಟ್ಟು ಅವನು ಯಾವಾಗ ಇಂಜೆಕ್ಷನ್ ಹಾಕೊಳೋದು ಜನಗಳು ಸೇರಿಸ್ಕೊಳೋದು ಅವನ ಹತ್ರ ಚೇಳುಗಳಿದ್ದಾರೆ ಆ ಚೇಳುಗಳನ್ನ ಕರ್ಕೊಂಡು ಕುಡಿಯೋದು ಆಮೇಲೆ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡ್ತಾನೆ ಅವನು ಆಮೇಲೆ ಮನೆಯವರನ್ನ ಅವನ್ನ ತೆಗೆದು ಬಿಡ್ತೀನಿ ಇವನ್ ತೆಗೆದು ಬಿಡ್ತೀನಿ ನಮ್ಮ ಚೇಳುಗಳ ಕೈನಲ್ಲಿ ಓಡಿಸ್ಬಿಡ್ತೀನಿ ಅಲ್ಲಿ ಓಡಿಸ್ಬಿಡ್ತೀನಿ ಇಲ್ಲಿ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದು ಯಾವುದೋ ಅವನ ಕೈನಲ್ಲಿ ಆಗೋದಿಲ್ಲ ನೀವು ಅವನು ನಂಬಿ ಮೋಸ ಹೋಗ್ಬೇಡ್ರಿ ಮೋಸ ಹೋಗಿದ್ರೆ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನಾವತ್ತು ನಮ್ಮ ಮಗಳ ಯಾವುದೇ ಕಾರಣ ನಾವು ಕಳ್ಸ್ಕೊಡಕ್ ಆಗೋದಿಲ್ಲ ನಾವು ಕಳ್ಸೋದಿಲ್ಲ ಯಾಕಂದ್ರೆ ನಮ್ಮ ನನ್ನ ಮಗಳು ನೀವು ಕಳ್ಸಿದ್ರೆ ಅಂದ್ರೆ ಅವತ್ತು ಬೆಳಿಗ್ಗೆ ಬಂದು ನನ್ನ ದಪ್ಪನ್ ಮಾಡ್ಬೇಕಂತ ಕೇಳ್ತಾಳೆ ಯಾಕಂದ್ರೆ ಅವ್ನು ಬಿಡಲ್ಲ ರಸ್ನೆ ಬಿಡಲ್ಲ ಅವ್ನು ಸಾಯ್ಸಾಕ್ತಾನೆ ಅವನು ಅಂತ ಹೇಳ್ತಾರೆ ಅದರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಯಾರೂ ಹೆಣ್ಮಕ್ಳು ಮೋಸ ಹೋಗ್ಬೇಡ್ರಿ ಈಗ ಇದ್ರ ಬಗ್ಗೆ ಏನಂದ್ರೆ ಈ ಮದುವೆ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಹೆಣ್ಮಕ್ಳು ನೀವು ಅವನ ನಂಬಿ ಮೋಸ ಹೋಗ್ಬೇಡ್ರಿ ಮೋಸ ಹೋಗಿದ್ದೀರಂದ್ರೆ ಅವನು ನಿಮ್ಮನ್ನ ಸಾಕೋದಿಲ್ಲ ಸತ್ಯವಾಗಿ ಹೇಳ್ತೀವಿ ಅವನು ಗೈನಲ್ಲಿ ಬರೋದೆಲ್ಲಾನು ಅವ್ನ ಬಾಯಲ್ಲಿ ಬರೋ ಮಾತೆಲ್ಲ ಸುಳ್ಳೇನೆ ಅವನು ನಾನು ಸಾಕ್ತೀನಿ ಅಂತ ಹೇಳ್ತೇನೆ ಅವನು ಸಾಕೋದಿಲ್ಲ ಅವನು ಡ್ರಿಂಕ್ ಇಟ್ಟು ಅವನು ಯಾವಾಗ ಇಂಜೆಕ್ಷನ್ ಹಾಕೊಳೋದು ಜನಗಳು ಸೇರಿಸ್ಕೊಳೋದು ಅವನ ಹತ್ರ ಚೇಳುಗಳಿದ್ದಾರೆ ಆ ಚೇಳುಗಳನ್ನ ಕರ್ಕೊಂಡು ಕುಡಿಯೋದು ಆಮೇಲೆ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡ್ತಾನೆ ಅವನು ಆಮೇಲೆ ಮನೆಯವರನ್ನ ಅವನ್ನ ತೆಗೆದು ಬಿಡ್ತೀನಿ ಇವನ್ ತೆಗೆದು ಬಿಡ್ತೀನಿ ನಮ್ಮ ಚೇಳುಗಳ ಕೈನಲ್ಲಿ ಓಡಿಸ್ಬಿಡ್ತೀನಿ ಅಲ್ಲಿ ಓಡಿಸ್ಬಿಡ್ತೀನಿ ಇಲ್ಲಿ ಓಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದು ಯಾವುದೋ ಅವನ ಕೈನಲ್ಲಿ ಆಗೋದಿಲ್ಲ ನೀವು ಅವನು ನಂಬಿ ಮೋಸ ಹೋಗ್ಬೇಡ್ರಿ ಮೋಸ ಹೋಗಿದ್ರೆ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನಾವತ್ತು ನಮ್ಮ ಮಗಳ ಯಾವುದೇ ಕಾರಣ ನಾವು ಕಳ್ಸ್ಕೊಡಕ್ ಆಗೋದಿಲ್ಲ ನಾವು ಕಳ್ಸೋದಿಲ್ಲ ಯಾಕಂದ್ರೆ ನಮ್ಮ ನನ್ನ ಮಗಳು ನೀವು ಕಳ್ಸಿದ್ರೆ ಅಂದ್ರೆ ಅವತ್ತು ಬೆಳಿಗ್ಗೆ ಬಂದು ನನ್ನ ದಪ್ಪನ್ ಮಾಡ್ಬೇಕಂತ ಕೇಳ್ತಾಳೆ ಯಾಕಂದ್ರೆ ಅವ್ನು ಬಿಡಲ್ಲ ರಸ್ನೆ ಬಿಡಲ್ಲ ಅವ್ನು ಸಾಯ್ಸಾಕ್ತಾನೆ ಅವನು ಅಂತ ಹೇಳ್ತಾರೆ ಅದರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಯಾರು ಹೆಣ್ಮಕ್ಳು ಮೋಸ